ನಮಸ್ಕಾರ. ದಿನದಲ್ಲಿ ನಡೆದಿರುವಂತಹ ಪ್ರಮುಖ ವಿದ್ಯಮಾನಗಳನ್ನು ತೋರಿಸುವಂತಹ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಧನಶ್ರೀ, ಹಾಗೇನೇ ನನ್ನ ಜೊತೆ ಇದ್ದರೆ ನನ್ನ ಕಲೀಗ್ ನಾನು ಚೈತ್ರರಾಜ್. ಅಸ್ವೇಕ್ಷಕರೇ, ಇವತ್ತಿನ ಪ್ರಮುಖ 30 ವಿದ್ಯಮಾನಗಳನ್ನು ಒಂದೊಂದಾಗಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. 2024 ಕ್ಕೆ ಬಿಜೆಪಿ ಜೆಡಿಎಸ್ ಮಹಾದೋಸ್ತಿ ಫೈನಲ್ ಹಂತದಲ್ಲಿದೆ. ಇಂದು ದೆಹಲಿಗೆ ತೆರಳುತ್ತಿರುವ ಮಾಜಿ ಸಿಎಂ ಕುಮಾರಸ್ವಾಮಿ ನಾಳೆ ನಡ್ಡಾ ಮತ್ತು ಅಮಿತ್ ಶಾ ಜೊತೆಗೆ ಸಮಾಲೋಚನೆ ನಡೆಸಲಿದ್ದಾರೆ. ಜುಲೈ 18 ಕ್ಕೆ ನಡೆಯಲಿರುವ ಎನ್ಡಿಎ ಮೈತ್ರಿಕೂಟ ಸಭೆಯಲ್ಲೂ ಭಾಗವಹಿಸುವ ಸಾಧ್ಯತೆ ಇದೆ. ಹಳೆ ಮೈಸೂರು ಭಾಗದ ಕ್ಷೇತ್ರಗಳ ಮೇಲೆ ಎಚ್ಡಿಕೆ ಕಣ್ಣಿಟ್ಟಿದ್ದು ಬಿಜೆಪಿ ಬಳಿ ಒಂದಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರಂತೆ. ಮಾತುಕತೆ ಫಲಿಸಿದ್ರೆ ಎನ್ಡಿಎ ಸಭೆಯಲ್ಲಿ ಭಾಗಿಯಾಗುತ್ತಾರೆ. ಮೂಲಗಳ ಪ್ರಕಾರ ಹಳೆ ಮೈಸೂರು ಭಾಗದಲ್ಲಿ 6 ಲೋಕಸಭಾ ಕ್ಷೇತ್ರಗಳನ್ನು ಜೆಡಿಎಸ್ ಗೆ ಬಿಟ್ಟುಕೊಡಿ ಅನ್ನೋ ಮನವಿ ಮಾಡಿದ್ದಾರಂತೆ. ಇದರಿಂದ ಹಳೆ ಮೈಸೂರು ಭಾಗದಲ್ಲಿ ಮತ್ತೆ ಜೆಡಿಎಸ್ ಬಲವರ್ಧನೆಗೆ ಸಹಕಾರಿ ಅನ್ನೋದು ಎಚ್ಡಿಕೆ ಲೆಕ್ಕಾಚಾರ. ಆದರೆ ಬಿಜೆಪಿ ಜೊತೆ ಮೈತ್ರಿಯಾದರೆ ದೇವೇಗೌಡರ ಜಾತ್ಯತೀತ ಇಮೇಜ್ ಗೆ ಧಕ್ಕೆ ಆಗಬಹುದು. ಬಿಜೆಪಿ ಬಿ ಟೀಮ್ ಮಾತು ನಿಜ ಆಗಿಬಿಡುತ್ತೆ ಅನ್ನೋ ಗೊಂದಲವೂ ಇದ್ದು ದೇವೇಗೌಡರ ಜೊತೆಯೂ ಕುಮಾರಸ್ವಾಮಿ ಚರ್ಚೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಮಾತುಕತೆ ಬಗ್ಗೆ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಮಹತ್ವದ ಮಾಹಿತಿ ನೀಡಿದ್ದಾರೆ. ಬಿಜೆಪಿ ವರಿಷ್ಠರು ದೇವೇಗೌಡರ ನಡುವೆ ಮಾತುಕತೆ ನಡೀತಾ ಇದೆ. ಎಚ್ಡಿ ಕುಮಾರಸ್ವಾಮಿ ಅವರ ಭಾವನೆ ವ್ಯಕ್ತಪಡಿಸಿದ್ದು ಮಾತುಕತೆ ಫಲಶ್ರುತಿ ಆಗುತ್ತೆ ಅಂತ ಹೇಳಿದರು. ಅಷ್ಟೇ ಅಲ್ಲ, ಜೆಡಿಎಸ್ ಜೊತೆ ಮಾತುಕತೆ ಬಳಿಕ ಅಂದ್ರೆ ಜುಲೈ 18ರ ಸಂಜೆ ವೇಳೆಗೆ ವಿಪಕ್ಷ ನಾಯಕ ಯಾರು ಅಂತ ಘೋಷಣೆ ಆಗಲಿದೆ ಅಂತ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಜೆಡಿಎಸ್ ಜೊತೆ ಮೈತ್ರಿ ಬಗ್ಗೆ ಅಂತಿಮವಾಗಿ ವರಿಷ್ಠರು ನಿರ್ಧಾರ ಕೈಗೊಳ್ಳುತ್ತಾರೆ ಅಂತ ಹೇಳಿದರು. ಅದು ನಮ್ಮ ವರಿಷ್ಠರು ಮತ್ತು ಜೆಡಿಎಸ್ ನಾಯಕರ ವರಿಷ್ಠ ದೇವೇಗೌಡರ ನಡುವೆ ಇರುವಂಥ ಮಾತುಕತೆ. ಈಗಾಗಲೇ ಕುಮಾರಸ್ವಾಮಿಯವರು ಕೂಡ ಕೆಲವು ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಆ ದಿಕ್ಕಿನಲ್ಲಿ ಮಾತುಕತೆ ಮುಂದುವರಿತದೆ. ಆದರೆ ಬಿಜೆಪಿ ಜೆಡಿಎಸ್ ದೋಸ್ತಿ ಲೆಕ್ಕಾಚಾರಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಟ್ವೀಟ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯ ಬಿ ಟೀಮ್ ಜೆಡಿಎಸ್ ಎಂದು ಎಚ್ಡಿಕೆ ನಿರೂಪಿಸುತ್ತಿದ್ದಾರೆ. ಜೆಡಿಎಸ್ ಪಕ್ಷಕ್ಕೆ ಯಾವುದೇ ತತ್ವ ಸಿದ್ಧಾಂತಗಳಿಲ್ಲ. ಕೋಮುವಾದಿ ಪಕ್ಷ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಳ್ಳಲು ಹೊರಟಿರುವ ಜೆಡಿಎಸ್ಗೆ ಯಾವ ಸಿದ್ಧಾಂತವಿದೆ? ಅದೊಂದು ಅವಕಾಶವಾದಿ ಪಕ್ಷ, ಅಧಿಕಾರಕ್ಕಾಗಿ ಯಾರ ಜೊತೆಗಾದರೂ ಸೈ ಅಂತ ದಿನೇಶ್ ಗುಂಡೂರಾವ್ ಟ್ವೀಟ್ ಮಾಡಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇನ್ನು ಮುಂದಿನ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟವನ್ನು ಸೋಲಿಸಲು ವಿಪಕ್ಷಗಳು ಬೆಂಗಳೂರಿನಲ್ಲಿ ಮಹಾಗಠಬಂಧನ್ ಮೀಟಿಂಗ್ ಅನ್ನು ನಡೆಸಲಿದೆ. ಪ್ರಧಾನಿ ಮೋದಿ ಕಟ್ಟಿಹಾಕಲು ವಿರೋಧಿಗಳ ಮಹಾಒಕ್ಕೂಟ ಸಭೆ ನಡೀತಾ ಇದೆ. ನಾಳೆ ನಾಡಿದ್ದು ಎರಡು ದಿನ ಸಭೆ ನಡೆಯಲಿದ್ದು ಸಭೆಯಲ್ಲಿ 20ಕ್ಕೂ ಹೆಚ್ಚು ಪಕ್ಷಗಳ ನಾಯಕರು ಭಾಗಿಯಾಗಲಿದ್ದಾರೆ. ನಾಳಿನ ಸಭೆಗೆ ಖುದ್ದು ಸೋನಿಯಾ ಗಾಂಧಿ ಆಗಮಿಸುವ ಸಾಧ್ಯತೆ ಇದೆ. ಕಳೆದ ಬಾರಿ ಬಿಹಾರದಲ್ಲಿ ನಡೆದ ಸಭೆಗೆ ಸೋನಿಯಾ ಗಾಂಧಿ ಗೈರಾಗಿದ್ರು. ಎನ್ಸಿಪಿ ಛಿದ್ರವಾದ ಮೇಲೆ ಶರದ್ ಪವಾರ್ಗೆ ಇದು ಮೊದಲ ಸಭೆಯಾಗಿದ್ದು ದಕ್ಷಿಣ ರಾಜ್ಯಗಳಲ್ಲಿ ಹೆಚ್ಚು ಲೋಕಸಭೆ ಸ್ಥಾನ ಗೆಲ್ಲೋ ಬಗ್ಗೆ ಚರ್ಚೆ ನಡೆಯಲಿದೆ. ಮಹಾಗಠಬಂಧನ್ ಸಭೆ ಬಗ್ಗೆ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಬೊಮ್ಮಾಯಿ ಮಾತನಾಡಿದ್ರು. ಮೋದಿ ಅವರನ್ನ ಮಣಿಸುವ ಏಕೈಕ ಉದ್ದೇಶದಿಂದ ಪ್ರತಿಪಕ್ಷಗಳು ಒಂದಾಗ್ತಾ ಇವೆ. ಆದರೆ ಪ್ರತಿಪಕ್ಷಗಳು ಅಷ್ಟು ಶಕ್ತಿಯುತವಾಗಿಲ್ಲ. ನಾಳೆಯ ಮಹಾಗಠಬಂಧನ್ ಸಭೆಯಿಂದ ರಾಜಕೀಯ ಲಾಭ ಆಗಲ್ಲ ಅಂತ ಬೊಮ್ಮಾಯಿ ಕಾಲೆಳೆದ್ರು. ಇನ್ನು ರವಿಕುಮಾರ್ ಮಾತನಾಡಿ, ಮೋದಿಯವರ ವಿರುದ್ಧ ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ನಾಳೆ ತೀರ್ಮಾನ ಮಾಡೋ ಧೈರ್ಯ ಇದೆಯಾ ಅವರಿಗೆಲ್ಲ ಅಂತ ಪ್ರಶ್ನೆ ಮಾಡಿತ್ತು. ಇವತ್ತು ಸಂಪೂರ್ಣ ಭಾರತ, ಅಖಿಲ ಭಾರತ ಪ್ರತಿಪಕ್ಷಗಳು ಯಾವುದೂ ಶಕ್ತಿಯುತವಾಗಿಲ್ಲ. ಇಡೀ ಭಾರತದಲ್ಲಿ ಪ್ರಾದೇಶಿಕ ಪಕ್ಷಗಳೇ ಜಾಸ್ತಿ ಇದೆ. ಆ ರಾಜ್ಯಗಳ ಪ್ರತಿಪಕ್ಷಗಳಾಗಿದ್ದಾವೆ. ಹೀಗಾಗಿ ಪ್ರತಿಪಕ್ಷಗಳ ಒಕ್ಕೂಟ ರಚನೆಯಾಗಲಿ ಅಥವಾ ಸಭೆಗಳು ಮಾಡೋದಾಗಲಿ ಅದಕ್ಕೆ ಯಾವುದೇ ರೀತಿಯ ರಾಜಕೀಯ ಅರ್ಥ ಇಲ್ಲ, ರಾಜಕೀಯ ಲಾಭ ಆಗೋದಿಲ್ಲ. ಮೋದಿಯವ್ರನ್ನ ಬಿ ಜೆ ಪಿಯನ್ನು ಸೋಲಿಸ್ಬೇಕನ್ನುವಂಥ ಒಂದೇ ಒಂದು ಕಾರಣದಿಂದ ಅವರು ಒಕ್ಕಟ್ಟಾಗ್ತಾ ಇದ್ದಾರೆ. ಇದರ ಅರ್ಥ ಅವ್ರಿಗೆ ಸ್ವಂತ ಬಲ ಇಲ್ಲ. ಮೊನ್ನೆ ಪಾಟ್ನಾದಲ್ಲಿ ಈಗ ಒಂದು ತಿಂಗಳ ಮುಂಚೆ ಏನು ಸಭೆಯನ್ನು ನಡೆಸಿದ್ರು, 16-17 ಪಾರ್ಟಿಗಳು ಅದರೊಳಗೆ ಭಾಗವಹಿಸಿದ್ವು. ಕೆಲವರು ಒಲ್ಲದ ಮನಸ್ಸಿನಿಂದ, ಕೆಲವರು ಸಲ್ಲುವ ಮನಸ್ಸಿನಿಂದ ಭಾಗವಹಿಸಿದ್ರು. ಗೊತ್ತಾಗತ್ತೆ ನಾಳೆ 17-18 ಸಭೆ ನಡೆಸುವಾಗ ಎಷ್ಟು ಪಾರ್ಟಿಗಳು ಭಾಗವಹಿಸ್ತಾರೆ. ಆದರೆ ಒಂದೇ, ಇವರು ತತ್ವ ಸಿದ್ಧಾಂತಗಳಿಗೆ ತಿಲಾಂಜಲಿಯನ್ನು ಇಟ್ಟು ಅಧಿಕಾರಕ್ಕೆ ಬರಬೇಕು ಅಂಥೇಳಿ ಹೊರಟಿದ್ದಾರೆ. ಆದರೆ ನರೇಂದ್ರ ಮೋದಿಜಿಯವರ ಉದ್ದೇಶ 2047ರಷ್ಟೊತ್ತಿಗೆ ಭಾರತವನ್ನು ಪ್ರಪಂಚದಲ್ಲಿ ನಂಬರ್ 1 ರಾಷ್ಟ್ರ.
ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ಮಹಾಗಠಬಂಧನ್ ಬೈಠಕ್ಗೆ ದೇಶದ ಅನೇಕ ರಾಜ್ಯಗಳ ಪಕ್ಷಗಳ ಮುಖಂಡರು ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ ಬೆಂಗಳೂರು ಏರ್ಪೋರ್ಟ್ಗೆ ಬಂದ ಕಾಂಗ್ರೆಸ್ ರಾಜ್ಯಸಭಾ ಸದಸ್ಯ ಡೆರೆಕ್ ಒಬ್ರೀನ್ ಸಮಾಜವಾದಿ ಪಾರ್ಟಿಯ ಲಾಲ್ ಜಿ ವರ್ಮಾ ರಾಮಚಂದ್ರ ರಾಜ್ಯಭಾರರನ್ನ ಕಾಂಗ್ರೆಸ್ ಶಾಸಕ ಶರತ್ ಬಚ್ಚೇಗೌಡ ಮತ್ತು ಎಸಿ ಶ್ರೀನಿವಾಸ್ ಸ್ವಾಗತಿಸಿದರು ಈ ಮಧ್ಯೆ ಬೆಂಗಳೂರು ಬೈಠಕ್ನಲ್ಲಿ ದೊಡ್ಡ ರಾಜಕೀಯ ಸಂಕಲ್ಪಕ್ಕೆ ನಾಂದಿ ಹಾಡಲಿದೆ ಅಂದ್ರು ಆರ್ಜೆಡಿ ನಾಯಕ ಇನ್ನೊಂದು ಕಡೆ ದೆಹಲಿ ಪ್ರವಾಹದಲ್ಲಿ ಮುಳುಗಿದ್ದು ಕೇಜ್ರಿವಾಲ್ ನಾಳೆಯ ಸಭೆಗೆ ಬರೋ ವಿಷಯದಲ್ಲಿ ತಟಸ್ಥರಾಗಿದ್ದಾರೆ ರೂಕಿ ಜೋ ಬೈಠಕ್ 17 और 18 को उसके नतीजे आप एक जबरदस्त विकल्प के रूप में देखेंगे वो विकल्प जो आत्मोद राजनीति का विकल्प होगा वो तो वो पीएसी की मीटिंग के बाद ही बता पाऊंगा कांग्रेस कांग्रेस की है और सपोर्ट करेंगे लेकिन क्या आप इसमें जाएंगे आप या अब पीएसी की मीटिंग के बाद ही बता पाऊंगा क्योंकि ಬೆಳಗಾವಿ ಜಿಲ್ಲೆಯ ಆಡಳಿತದಲ್ಲಿ ಇಬ್ಬರು ಸಚಿವರ ಮಧ್ಯೆ ಜಟಾಪಟಿ ನಡೆಯುತ್ತಿದ್ಯಾ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮಧ್ಯೆ ಅಧಿಕಾರಿಗಳ ವರ್ಗಾವಣೆ ವಿಷಯದಲ್ಲಿ ಶೀತಲ ಸಮರ ನಡೆಯುತ್ತಿದ್ಯಾ ಹೌದು ಹೌದು ಅನ್ನೋದಕ್ಕೆ ಪುಷ್ಟಿ ಕೊಟ್ಟಿದ್ದು ಉಸ್ತುವಾರಿ ಸಚಿವರು ಆಗಿರೋ ಸತೀಶ್ ಜಾರಕಿಹೊಳಿ ಅವರ ಮಾತುಗಳು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಮಹಿಳಾ ಇಂಜಿನಿಯರ್ ಒಬ್ಬರು ಲಂಚ ಪಡೆಯುತ್ತಿದ್ದಾರೆ ಜನರಿಗೆ ಕಿರುಕುಳ ಕೊಡ್ತಿದ್ದಾರೆ ಅಂತ ಆರೋಪವಿತ್ತು ಅವರನ್ನ ಸತೀಶ್ ಜಾರಕಿಹೊಳಿ ಎತ್ತಂಗಡಿ ಮಾಡಿದ್ರು ಆದರೆ ಅದೇ ಮಹಿಳಾಧಿಕಾರಿಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನಿಯೋಜನೆ ಮಾಡಿದ್ದಾರೆ ಇದಕ್ಕೆ ಸತೀಶ್ ಜಾರಕಿಹೊಳಿ ಅಸಮಾಧಾನವನ್ನ ಹೊರಹಾಕಿದ್ರು ಜಿಲ್ಲೆಯ ಎರಡು ಬಸ್ ಓಡಾಡ್ತಿವೆ ನಾವು ಕೆಳಗಿಳಿಸಿದ್ರೆ ಇನ್ನೊಬ್ರು ಹತ್ತಿಸಿಕೊಳ್ತಿದ್ದಾರೆ ಅಂತ ಮಾರ್ಮಿಕವಾಗಿ ಲಕ್ಷ್ಮೀ ಮೇಡಂ ಹೆಸರು ಹೇಳದೆ ಬೇಸರವನ್ನ ಹೊರಹಾಕಿದ್ರು ತೆಗಿತೀವಿ ಮತ್ತೆ ನಮ್ಮವ್ರ ಕಡೆ ಹೋಗಿ ಸುತ್ತಾಕ್ ಮತ್ತೆ ಹಿಂಗ್ ಮತ್ತೆ ಸುತ್ತಾಕ್ ಹಿಂಗ್ ಬರ್ತಾರೆ ವಾಯಾ ಈಗಾಗಲೇ ನಾವು ಬಸ್ ನಿಂದ ಇಳಿಸಿದ್ವಿ ಹಿಂದಿನ ಬಸ್ ನಾಗ ಹತ್ತಿದ್ ನಮ್ಗೆ ಗೊತ್ತೇ ಇಲ್ಲ ನಾವು ಕಾರ್ಪೊರೇಷನ್ ತೆಗೆದಾಕಿದ್ವಿ ಅವ್ರು ಬುಡದಾಗ ಬಂದಾರ ಹಂಗಾಗಿದೆ ನಾವು ಬಸ್ ಖಾಲಿ ಇದೆ ಅಂತ ನಾವು ತಿಳಿದ್ವಿ ಅವ್ರು ಎರಡನೇ ಬಸ್ ಎಂಟೂರಿ ಬಸ್ಗಿಂತ ಮತ್ತೆ ಬರತಾರ ಹಿಂಗಾಗಿದೆ ನಮ್ಮ ಪರಿಸ್ಥಿತಿ ಅಲ್ಲಿ ಹೋಗಿ ಏನು ಹೇಳಿರ್ತಾರ ಅವ್ರಿಗೇನೋ ಬೇಕಾಗಿರ್ತಾರ ದೋಸ್ತಿ ಇರ್ತೈತಿ ಜಾತಿ ಇರ್ತೈತಿ ಧರ್ಮ ಇರ್ತೈತಿ ಫ್ರೆಂಡ್ಶಿಪ್ ಇರ್ತೈತಿ ಹಿಂಗೆ ಏನೋ ವಸೂಲಿ ಎತ್ಕೊಂಡು ಇಲ್ಲಿ ಬರ್ತಾರ ನಾವು ಎಲ್ಲ ನಾವು ಅವನು ಬಸ್ನಿಂದ ಹೊರಗಳಿಸಿವಿ ಅಂತ ನಾವು ಹೇಳಿದ್ವಿ ರಾಜ್ಯದ ಜನರಿಗೆ ಕಾದಿದೆ ಮತ್ತೊಂದು ಬೆಲೆ ಏರಿಕೆ ಶಾಕ್ ಅಧಿವೇಶನ ಮುಗಿದ ಕೂಡಲೇ ಹಾಲಿನ ದರ ದುಬಾರಿಯಾಗುವ ಸಾಧ್ಯತೆ ಇದೆ ಹಾಲಿನ ದರ ಏರಿಕೆಗೆ ಹಾಲಿನ ಒಕ್ಕೂಟಗಳು ಸರ್ಕಾರದ ಬಳಿ ಮನವಿ ಮಾಡಿದೆ ಆದರೆ ಅಧಿವೇಶನ ನಡೀತಾ ಇರೋದ್ರಿಂದ ಸರ್ಕಾರ ದರ ಏರಿಕೆ ಮಾಡದೆ ಸೈಲೆಂಟ್ ಆಗಿದೆ ಅಧಿವೇಶನ ಮುಗಿದ ಕೂಡಲೇ ಹಾಲಿನ ದರ ಏರಿಕೆಯಾಗುವ ಸಾಧ್ಯತೆ ಇದೆ ಲೀಟರ್ಗೆ 5 ರೂಪಾಯಿ ಏರಿಸಲು ಸರ್ಕಾರಕ್ಕೆ ಹಾಲು ಒಕ್ಕೂಟಗಳು ಮನವಿ ಮಾಡಿತು ಕನಿಷ್ಠ 3 ರೂಪಾಯಿಯಾದರೂ ಏರಿಕೆಯಾಗುವ ಸಾಧ್ಯತೆ ಇದೆ ಹಾಲಿನ ದರ ಏರಿಕೆ ವದಂತಿ ಮಧ್ಯೆಯೇ ಮನ್ಮುನ್ ರೈತರಿಗೆ ಬಿಗ್ ಶಾಕ್ ಕೊಟ್ಟಿದೆ ರೈತರು ಮಾರುವ ಹಾಲಿನ ದರವನ್ನ 1 ರೂಪಾಯಿ 75 ಪೈಸೆ ಕಡಿಮೆ ಮಾಡಿದೆ ಇಂದಿನಿಂದಲೇ ಪರಿಷ್ಕೃತ ಆದೇಶ ಜಾರಿ ಮಾಡಿದೆ ಈ ಹಿಂದೆ ಜೂನ್ ತಿಂಗಳಿನಲ್ಲಿ ಮನ್ಮುಲ್ ಒಕ್ಕೂಟ 1 ರೂಪಾಯಿ ಕಡಿತ ಮಾಡಿದ್ವು ಯಾವುದೇ ಕಾರಣಕ್ಕೂ ಮನ್ಮುಲ್ ರೈತರ ಮೇಲೆ ಯಾ ಕಾರಣಗಳ ಕೊಟ್ಟು ಅಕ್ಸೆಪ್ಟ್ ಮಾಡುವಂತ ಕೆಲಸ ರೈತರಿಗೂ ಇಲ್ಲ ರೈತರು ನೇರವಾಗಿ ಹೇಳ್ತಾ ಇದ್ದೀವಿ ಏನು ಈಗ 1 ರೂಪಾಯಿ 75 ಪೈಸಾ ಕಡಿತ ಮಾಡಿದ್ದು ಅದನ್ನ ನಾವು ತೀರ್ವವಾಗಿ ಖಂಡಿಸ್ತಾ ಇದ್ದೀನಿ ಏಕೆ ಅಂತಂದ್ರೆ ಈಗ 2 3 ತಿಂಗಳಿಂದ ಮಳೆ ಇಲ್ಲ ಮಳೆ ಇಲ್ಲದೆ ಇರುವ ಕಾರಣದಿಂದ ನೀರು ಇಲ್ಲ ನೀರು ಇಲ್ಲದೆ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿಗೆ ಜೀವ ಬೆದರಿಕೆ ಹಾಕಿದ ಪ್ರಕರಣ ಇತ್ತೀಚೆಗೆ ದೊಡ್ಡ ಸುದ್ದಿಯಾಗಿತ್ತು ಜೀವ ಬೆದರಿಕೆ ಹಾಕಿದವರ ಬಗ್ಗೆ ತನಿಖೆ ನಡೆಸಿದಾಗ ಬೆಳಗಾವಿ ಹಿಂಡಲಗ ಜೈಲಿನಿಂದ ಬೆದರಿಕೆ ಹಾಕಿದ್ದು ಖಚಿತ ಆಗಿತ್ತು ಈಗ ಇನ್ನೊಂದು ಟ್ವಿಸ್ಟ್ ಸಿಕ್ಕಿದೆ ನಿತಿನ್ ಗಡ್ಕರಿಗೆ ಜೀವ ಬೆದರಿಕೆ ಪ್ರಕರಣದಲ್ಲಿ ಲಷ್ಕರ್ ಈ ತೊಯ್ಬಾ ಸಂಘಟನೆ ಉಗ್ರನ ಕೈವಾಡ ಇದೆ ಅಂತ ಹೇಳಲಾಗ್ತಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ತಂಡ ಹಿಂಡಲಗ ಜೈಲಿನಲ್ಲಿದ್ದ ಉಗ್ರ ಅಫ್ಸರ್ ಪಾಷಾನನ್ನ ವಿಶೇಷ ವಿಮಾನದಲ್ಲಿ ಮುಂಬೈಗೆ ಕರ್ಕೊಂಡು ಹೋಗಿ ವಿಚಾರಣೆ ಮಾಡುತ್ತಿದ್ದಾರೆ ವೆಲ್ಕಮ್ ಬ್ಯಾಕ್ ಉಳಿದ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಬಸ್ ಕಿಟಕಿಯಲ್ಲಿ ಕುಳಿತ ಮಹಿಳೆಯೊಬ್ಬರು ಡೇಂಜರ್ ಸವಾರಿ ಮಾಡಿದ್ದಾರೆ ಗದಗದಿಂದ ಹುಲಗೋಟೆಗೆ ಹೋಗುವ ಬಸ್ ಫುಲ್ ರಶ್ ಆದ ಹಿನ್ನೆಲೆ ಅಜಿಯೊಬ್ಬರು ಬಸ್ನ ಕಿಟಕಿಯಲ್ಲಿ ಕುಳಿತು ಪ್ರಯಾಣವನ್ನ ಮಾಡಿದ್ದಾರೆ ಶಕ್ತಿ ಯೋಜನೆಯಿಂದ ಬಸ್ಗಳೆಲ್ಲ ಫುಲ್ ರಶ್ ಆಗ್ತಿವೆ ಮಲೆನಾಡಿನ ಜ್ವಲಂತ ಸಮಸ್ಯೆ ಬಗೆಹರಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ ಬಗರ್ ಹುಕುಂ ಅರಣ್ಯ ಭೂಮಿ ಸಾಕುಪಳಿ ಶರಾವತಿ ಸಂತ್ರಸ್ತರ ಸಮಸ್ಯೆ ಬಗೆಹರಿಸಲು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಮುಂದಾಗಿದ್ದಾರೆ ಅಧಿವೇಶನ ಅವಧಿಯಲ್ಲಿಯೇ ಉನ್ನತ ಮಟ್ಟದ ಸಭೆ ನಡೆಸಲು ಅರಣ್ಯ ಕಾನೂನು ಕಂದಾಯ ಸಚಿವರು ಹಾಗೂ 3 ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅಪರ ಕಾರ್ಯದರ್ಶಿ ಹಾಗೂ ಸಿಎಂ ಕಾನೂನು ಸಲಹೆಗಾರರಿಗೆ ಮಧು ಬಂಗಾರಪ್ಪ ಪತ್ರ ಬರೆದಿದ್ದಾರೆ ಅದರಂತೆ ನಾಳೆ ಅಥವಾ ನಾಡಿದ್ದು ಸಭೆ ನಡೆಯುವ ಸಾಧ್ಯತೆ ಇದೆ ಶರಾವತಿ ಸಭೆಯನ್ನು
ನಾನು ಮುಂದಿನ ವಾರ ಮಂಗಳವಾರಕ್ಕೆ ಕೇಳ್ಕೊಂಡಿದ್ದೀನಿ ಮಂಗಳವಾರನೇ ಆಗಬಹುದು ಯಾಕಂದ್ರೆ ಐದು ಜನರು ಮಂತ್ರಿಗಳು ಒಟ್ಟಿಗೆ ಸೇರಬೇಕಾಗ್ತದೆ ಅಧಿವೇಶನ ಇರೋದ್ರಿಂದ ಅದನ್ನ ಕೋರಿಕೆಯನ್ನು ಮಾಡಿದ್ದೀನಿ ಬಗ್ಗೆ ಹರಿಸ್ತೀವಿ ಅಂತ ಮಾತನ್ನು ಕೂಡ ಕೊಟ್ಟಿದ್ದೀವಿ ಆ ಪ್ರಯತ್ನನ ಈಗಾಗಲೇ ಶುರು ಮಾಡಿಬಿಟ್ಟು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಕಮಲಾಪುರ ಪಟ್ಟಣದಲ್ಲಿ ಮನೆ ಮುಂದೆ ನಿಲ್ಲಿಸಿದ ಬೈಕ್ ಅನ್ನು ಕಳ್ಳ ಕದ್ದು ಎಸ್ಕೇಪ್ ಆಗಿದ್ದಾನೆ ಅಲ್ಲದೆ ದೇವಲಾಪುರದ ಬಳಿ ಹೋಟೆಲ್ ಗೆ ನುಗ್ಗಿ ಕಳ್ಳತನ ಮಾಡಲು ವಿಫಲ ಯತ್ನವನ್ನ ನಡೆಸಿದ್ದಾರೆ ಕಳ್ಳನ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನಲ್ಲಿ ರಾತ್ರೋರಾತ್ರಿ ಗೋವುಗಳು ಕಳ್ಳತನವಾಗ್ತಾ ಇದೆ ಶ್ರೀ ಕೊಟ್ಟೂರೇಶ್ವರ ದೇಗುಲಕ್ಕೆ ಸೇರಿದ ಹಸುಗಳನ್ನು ರಾತ್ರೋರಾತ್ರಿ ಕಳ್ಳರು ಕದ್ದು ಹೋಗೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಬೊಲೆರೋ ವಾಹನದಲ್ಲಿ ಬಂದು ಹಸುಗಳನ್ನು ಕದ್ದೊಯ್ದಿದ್ದಾರೆ ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ನ ಸೀಟ್ನಲ್ಲಿ ಸೇರ್ಕೊಂಡಿದ್ದ ನಾಗರಹಾವನ್ನ ರಕ್ಷಣೆ ಮಾಡಲಾಗಿದೆ ಬಾಗಲಕೋಟೆಯ ಬಾದಾಮಿ ಪಟ್ಟಣದ ಸಂದೀಪ್ ಬೈಕ್ ನಿಲ್ಲಿಸಿದ್ರು ಪಕ್ಕದ ಮನೆಯ ವಸಂತ ಅನ್ನೋರು ಬೈಕ್ ಒಳಗೆ ಹಾವು ಹೋಗ್ತಿರೋದನ್ನ ನೋಡಿ ವಿಷಯವನ್ನ ತಿಳಿಸಿದ್ರು ತಕ್ಷಣ ಸ್ನೇಕ್ ಮಹಂತೇಶ್ಗೆ ಫೋನ್ ಮಾಡಿದ್ರು ಉರಗ ರಕ್ಷಕ ಮಹಂತೇಶ್ ಹಾವನ್ನ ರಕ್ಷಣೆ ಮಾಡಿದ್ದಾರೆ ರಕ್ಷಿತಾರಣ್ಯದಲ್ಲಿ ಅಕ್ರಮ ಪ್ರವೇಶ ಮಾಡಿ ಆಫ್ ರೋಡ್ ರೇಸ್ ನಡೆಸಿದ ಆರೋಪ ಕೇಳಿಬರ್ತಾ ಇದೆ ಈ ಹಿನ್ನೆಲೆ 10 ವಾಹನಗಳನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹಾನುಬಾಳು ಹೋಬಳಿ ಅಚ್ಚರಡಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಬಳಿಯ ಉಪಕೇಂದ್ರ ಕಾರಾಗೃಹಕ್ಕೆ ಹಿರಿಯ ಸಿವಿಲ್ ನ್ಯಾಯಾಧೀಶ ಪಿಎಫ್ ದೊಡ್ಡಮನಿ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕುಂದಗೋಳ ತಾಲೂಕಿನ ಯರೇಬೂದಿಹಾಳ ಗ್ರಾಮಕ್ಕೆ ಮೊದಲು ಭೇಟಿಯನ್ನ ನೀಡಿದರು ನಂತರ ಹುಬ್ಬಳ್ಳಿ ಉಪಕಾರಾಗೃಹಕ್ಕೆ ಭೇಟಿಯನ್ನ ನೀಡಿ ಜೈಲಿನಲ್ಲಿ ಮೂಲಭೂತ ಸೌಕರ್ಯಗಳ ಪರಿಶೀಲನೆ ನಡೆಸಿದರು ಬೆಂಗಳೂರು ಹೊರವಲಯ ಆನೆಕಲ್ನಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ ಕಳೆದ 3-4 ದಿನಗಳಿಂದ ಕಾಡಂಚಿನ ಗ್ರಾಮಗಳ ಸಮೀಪವೇ 5 ಕಾಡಾನೆಗಳು ಬರ್ತಾ ಇದ್ದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ ಅಲ್ಲದೆ ರೈತರ ತೋಟಗಳಿಗೆ ಕಾಡಾನೆಗಳು ನುಗ್ಗಿ ಬೆಳೆ ನಾಶ ಮಾಡುತ್ತಿವೆ ಕಾಡಾನೆ ಹಿಂಡನ್ನ ಕಾಡಿ ಕಟ್ಟಲು ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸ ಪಡುತ್ತಿದ್ದಾರೆ ಚಳಿಗಾಲದಲ್ಲಿ ಹಿಮ ಸುರಿಯೋದು ಸಾಮಾನ್ಯ ಆದರೆ ವರ್ಷದ ಎಲ್ಲಾ ಕಾಲಗಳಲ್ಲೂ ಹಿಮ ಸುರಿಯುವ ರಾಜ್ಯ ಏಕೈಕ ಪ್ರವಾಸಿ ತಾಣ ಎಂದ್ರೆ ಅದು ಚಾಮರಾಜನಗರ ಜಿಲ್ಲೆಯ ಹಿಮಮದ್ ಗೋಪಾಲಸ್ವಾಮಿ ಬೆಟ್ಟ ಹೆಸರೇ ಹೇಳುವಂತೆ ಹಿಮದಿಂದ ಕೂಡಿದ ಈ ಬೆಟ್ಟದ ಸೌಂದರ್ಯ ಸವಿಯಲು ಅನೇಕ ಪ್ರವಾಸಿಗರು ಬರ್ತಿದ್ದಾರೆ ವಿಶೇಷವಾದ ಕ್ಷೇತ್ರ ಇದು ಹಿಮವದ್ ಗೋಪಾಲಸ್ವಾಮಿ ಇದು ಸಮುದ್ರ ಮಟ್ಟಕ್ಕಿಂತ 4769 ಅಡಿ ಎತ್ತರದ ಪುಣ್ಯ ಕ್ಷೇತ್ರ ಈ ಬೆಟ್ಟದಲ್ಲಿ ವರ್ಷದಲ್ಲಿ ಒಂದು 2-3 ತಿಂಗಳು ಬಿಟ್ಟರೆ ಬಾಕಿ ಎಲ್ಲಾ ಕಾಲದಗಳು ತಣ್ಣನೆ ವಾತಾವರಣ ಹಿಮದಿಂದ ಕೂಡಿರುತ್ತೆ ಅದಕ್ಕೆ ಅವನ ಹಿಮವದ್ ಹಿಮನ ಹೊದ್ದುಕೊಂಡ್ರು ಅಂತ ಸರ್ ತುಂಬಾ ಚೆನ್ನಾಗಿದೆ ಈ ತರ ಎಲ್ಲೂ ನೋಡಿಲ್ಲ ಸರ್ 365 ದಿನನವೆ ಈ ತರ ವೆದರ್ ಎಲ್ಲೂ ಬರಲ್ಲ ಸರ್ ಯಾವಾಗಲೂ ಕೋಲ್ಡ್ ತರ ಚೆನ್ನಾಗಿರುತ್ತೆ ಇಲ್ಲಿ ಹಾ ಅದಕ್ಕೋಸ್ಕರ ನಾವು ಬಂದಿರೋದು ಇಲ್ಲಿ ಸರ್ ಹಿಮ ಯಾವಾಗಲೂ ಫುಲ್ ಹಿಮ ಇರುತ್ತೆ ಸರ್ ರೋಡೇ ಕಾಣಲ್ಲ ಆ ತರ ಸಕತ್ ಇರುತ್ತೆ ಆನೆಲ್ಲ ಬರುತ್ತೆ ಕೋಲ್ಡ್ ಮಾತ್ರ ಸರ್ ಬರಲೇಬೇಕು ಆ ತರ ಕೋಲ್ಡ್ ಇದೆ ಚಿಕ್ಕಮಗಳೂರಿನ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ ಮೂಡಿಗೆರೆ ತಾಲೂಕಿನ ಬಲ್ಲಾಳರಾಯನ ದುರ್ಗ ರಾಣಿಝರಿ ಪ್ರವಾಸಿಗರನ್ನ ಕೈಪಿಸಿ ಕರೀತಾ ಇದೆ ಮುಗಿಲೆತ್ತರದ ಬೆಟ್ಟ ಗುಡ್ಡಗಳು ತಣ್ಣನೆಯ ಗಾಳಿಗೆ ಪ್ರವಾಸಿಗರು ಫಿದಾಗಿದ್ದಾರೆ ಇನ್ನು ವೀಕೆಂಡ್ ಹಿನ್ನೆಲೆ ಮುಳ್ಳಯ್ಯನಗಿರಿಗೆ ಸಾವಿರಾರು ಪ್ರವಾಸಿಗರು ಆಗಮಿಸಿದ್ದಾರೆ ಇದರಿಂದ ಮುಳ್ಳಯ್ಯನಗಿರಿ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಸುಮಾರು 8 ಕಿಲೋಮೀಟರ್ ವರೆಗೂ ವಾಹನಗಳು ಸಾಲುಗಟ್ಟಿ ನಿಂತಿದೆ ಸುದ್ದಿ ಮುಂದುವರಿಯುತ್ತೆ ಆಫ್ಟರ್ ಅ ಸ್ಮಾಲ್ ಬ್ರೇಕ್